ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಈ ಬಾರಿಯ ಚುನಾವಣಾ ಫಲಿತಾಂಶ ಸಾಕಷ್ಟು ಅಚ್ಚರಿಗಳಿಗೆ ಕಾರಣ ಆಗಿದೆ. ಹಾಗೆ ಸಾಕಷ್ಟು ಚರ್ಚೆಗಳನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ಈ ಬಾರಿ JDS ತೀವ್ರ ಹಿನ್ನಡೆಯನ್ನ ಅನುಭವಿಸಿದೆ. JDS ಭದ್ರಕೋಟೆಗಳು ಅನಿಸಿಕೊಂಡಿದ್ದ ಸಾಕಷ್ಟು ಕ್ಷೇತ್ರಗಳು ಕೈಬಿಟ್ಟು ಹೋಗಿವೆ. ಏನೇ ಸರ್ಕಸ್ ಮಾಡಿದ್ರೂ ಮುಸ್ಲಿಂ ಮತದಾರರು ಪಕ್ಷದ ಕೈ ಹಿಡಿದಿಲ್ಲ. ಹಾಸನದಂತ ಜಿಲ್ಲೆಯಲ್ಲಿ ಕೂಡ JDS ನೆಲೆ ಅಲ್ಲಾಡೋ ಸ್ಥಿತಿಯನ್ನ ತಂದುಕೊಂಡಿದೆ. ಈ ಬಾರಿಯ ಫಲಿತಾಂಶ ಪಕ್ಷಕ್ಕೆ ಎಚ್ಚರಿಕೆಯ ಗಂಟೆ ಮಾತ್ರವಲ್ಲದೆ ಅವರು ಸಂಪೂರ್ಣವಾಗಿ ತಮ್ಮ ನಾಯಕತ್ವವನ್ನ, ನಿಲುವುಗಳನ್ನ, ಯೋಚನೆ ಮಾಡೋ ರೀತಿಯನ್ನು ಕೂಡ ಬದಲಾಯಿಸಿಕೊಳ್ಳಬೇಕು ಅನ್ನೋ ಸಂದೇಶವನ್ನ ಈ ಚುನಾವಣಾ ಫಲಿತಾಂಶ ಕೊಡ್ತಾ ಇದೆ. ಹಾಗಾದ್ರೆ ಈ ಬಾರಿಯ JDS ಪತನಕ್ಕೆ ಕಾರಣ ಏನು? ಅವರು ತಿದ್ದುಕೊಳ್ಬೇಕಾಗಿರೋದಿಲ್ಲ, ಬದಲಾಗಬೇಕಾಗಿರೋದಿಲ್ಲ, ನಾಯಕತ್ವದಲ್ಲಿ ಮಾಡಿಕೊಳ್ಬೇಕಾಗಿರೋ ಬದಲಾವಣೆಗಳು ಎಂಥವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಬಾರಿ JDS ಪಂಚರತ್ನಗಳನ್ನ ಘೋಷಣೆ ಮಾಡ್ತು. ಗೆದ್ದು ಬಂದ್ರೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತು. ಬಿಜೆಪಿಯ ವಿರುದ್ಧ ಬ್ರಾಹ್ಮಣ ಮುಖ್ಯಮಂತ್ರಿ ಅನ್ನೋ ಹುಳ ಬಿಡೋ ಮೂಲಕ ಬ್ರಾಹ್ಮಣ ವಿರೋಧಿ ಮತಗಳನ್ನ ಒಗ್ಗೂಡಿಸುವ ಪ್ರಯತ್ನವನ್ನ ಮಾಡ್ತು. ಸಿಎಂ ಇಬ್ರಾಹಿಂ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂಡಿಸಿ ಮುಸ್ಲಿಂ ಮತಗಳನ್ನ ಸೆಳಿತೀವಿ ಅಂತ ಅಂದ್ಕೊಳ್ತು. ತೀರಾ ಸ್ಟ್ಯಾಂಡಪ್ ಕಾಮಿಡಿಯನ್ ತರ ಇಬ್ರಾಹಿಂ ಭಾಷಣ ಮಾಡಿದ್ರೆ, ಬಸವ ವಚನಗಳನ್ನ ಹೇಳಿದ್ರೆ ಲಿಂಗಾಯತರು JDS ನ ಕಡೆಗೆ ಆಕರ್ಷಿತರಾಗಬಹುದು, JDS ನಿಜ ಜಾತ್ಯತೀತ ಅಂತ ಅನ್ನಿಸಿಕೊಳ್ಳೋ ಸಾಧ್ಯತೆಗಳಿರುತ್ತವೆ ಅಂತ JDS ಭಾವಿಸಿತ್ತು. ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ಕೊಂಡ ಯಾವುದೇ ಪಕ್ಷ ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನು JDS ಮಾಡ್ತಾದ್ರೂ, ಅವರಿಗೆ ಈ ಬಾರಿ ತಮ್ಮ ಬಲವನ್ನ ಹೆಚ್ಚು ಮಾಡಿಕೊಳ್ಳೋ ನೈಜ ಇರಾದೆಗಿಂತ ಹೆಚ್ಚಾಗಿ ಅತಂತ್ರ ವಿಧಾನಸಭೆ ಬಂದ್ರೆ ಸಾಕು ಅನ್ನೋ ತರದ ಮನಸ್ಥಿತಿ ಅವರನ್ನ ಈ ಬಾರಿ ಕಟ್ಟಿ ಹಾಕಿಬಿಟ್ಟಿದೆ. ಅವರ ಯಾವ ಪ್ರಯತ್ನಗಳಿಗೂ ಯಶಸ್ಸು ಸಿಗದ ಹಾಗೆ ಮಾಡಿದೆ. ಒಂದು ಪ್ರಾದೇಶಿಕ ಪಕ್ಷ, ಕರ್ನಾಟಕದ ಅತ್ಯಂತ ಪುರಾತನ ಪಕ್ಷ, ದೇಶಕ್ಕೆ ಕನ್ನಡಿಗ ದಕ್ಷಿಣ ಭಾರತದ ಪ್ರಧಾನಿಯನ್ನ ಕೊಟ್ಟಂತ ಪಕ್ಷ, ರೈತರ ಮಣ್ಣಿನ ಮಕ್ಕಳ ಪಕ್ಷ ಅಂತ ಹೇಳಿಕೊಳ್ಳೋ ಪಕ್ಷ ತೀರಾ ಹೀಗೆ ಸೋಲೋದಿದೆಯಲ್ಲ, ಇದು ಒಂದು ಪಾಠ ಆಗಲೇಬೇಕು. ಹಾಗಾದ್ರೆ ಇಲ್ಲಿ JDS ಎಲ್ಲ ಪ್ರಯತ್ನಗಳ ನಡುವೇನು ಅನುಭವಿಸಿದ ಕೊರತೆ ಆದರೂ ಏನು? ಗಮನಿಸಿ ನೋಡಿ, JDS ಅಂದ ಕೂಡಲೇ ಕಣ್ಮುಂದೆ ಬರೋದು ದೇವೇಗೌಡರ ಚಿತ್ರ ಬಿಟ್ರೆ ಕುಮಾರಸ್ವಾಮಿ, ತೀರಾ ಅಂದ್ರೆ ರೇವಣ್ಣ, ಈ ಮೂರು ಜನರನ್ನ ಬಿಟ್ರೆ ನಾಲ್ಕನೇ ನಾಯಕತ್ವದ ಫೇಸ್ JDS ನಲ್ಲಿ ಕಾಣೋದೇ ಇಲ್ಲ. ಇನ್ನು ರೇವಣ್ಣ ಹಾಸನಕ್ಕೆ ಮಾತ್ರ ಸೀಮಿತ. ದೇವೇಗೌಡರಿಗೆ ವಯಸ್ಸಾಗಿದೆ, ಅನಾರೋಗ್ಯದ ಸಮಸ್ಯೆ. ಹೀಗಾಗಿ JDS ಅಂದ್ರೆ ಒನ್ ಅಂಡ್ ಓನ್ಲಿ ಕುಮಾರಸ್ವಾಮಿ. ಜನರ ಬಳಿ ಹೋಗೋದಕ್ಕೆ, ಜನರನ್ನ ಸೇರಿಸೋದಕ್ಕೆ, ಸಂಘಟನೆಗೆ, ಪ್ರವಾಸಕ್ಕೆ, ಚುನಾವಣಾ ಯಾತ್ರೆಗಳಿಗೆ, ಮತ್ತೊಂದಕ್ಕೆ, ಮಗದೊಂದಕ್ಕೆ, ಎಲ್ಲದಕ್ಕೂ ಒಬ್ಬರೇ ಕುಮಾರಸ್ವಾಮಿ ಓಡಾಡಬೇಕಾಯಿತು ಅನ್ನೋದು ಈ ಬಾರಿ JDS ಅನುಭವಿಸಿದ ದೊಡ್ಡ ಕೊರತೆ. ಒಂದು ರಾಜಕೀಯ ಪಕ್ಷವನ್ನ ಕಟ್ಟಿದ ಮೇಲೆ ಅಲ್ಲಿಗೆ ಬರೋರು ಹೋಗೋರು ಇದ್ದೇ ಇರ್ತಾರೆ. ಪಕ್ಷ ಅನ್ನೋದು ರೈಲ್ವೆ ಸ್ಟೇಷನ್ ಇದ್ದಂಗೆ, ಬರೋ ರೈಲುಗಳು ಬರ್ತಿರ್ತವೆ, ನಿಲ್ಲೋವು ನಿಲ್ಲುತ್ತವೆ, ಹೋಗೋವು ಹೋಗುತ್ತವೆ, ಹೊಸ ರೈಲುಗಳು ಬರ್ತಾ ಇರಬೇಕಾಗತ್ತೆ. ಆದರೆ JDS ನಲ್ಲಿ ಹಾಗಾಗ್ತಾ ಇಲ್ಲ. ಈ ಹಿಂದೆ ಪಕ್ಷದಿಂದ ಬೆಳೆದವರು ಪಕ್ಷವನ್ನು ಬಿಟ್ಟು ಹೋದ್ರು ಅನ್ನೋ ಕಾರಣಕ್ಕೆ JDS ಈಗ ಯಾರನ್ನೂ ನಂಬದ ಸ್ಥಿತಿಯಲ್ಲಿದೆ. ಅದರ ಪರಿಣಾಮ ಏನು ಅಂದರೆ, ಅವರೀಗ ಕಿತ್ತಾಡ್ಕೊಂಡ್ರು ಕುಟುಂಬದಲ್ಲೇ ಕಿತ್ತಾಡ್ಕೋಬೇಕು, ಹೊರಗಿನವ್ರ ಮೇಲೆ ನಂಬಿಕೆ ಇಲ್ಲ. ಹೀಗಾಗಿ ಎಲ್ಲವನ್ನು ಕುಮಾರಸ್ವಾಮಿ ಅವರೇ ನೋಡ್ಕೋಬೇಕು. ಇಂಥ ಓವರ್ ಡಿಪೆಂಡೆನ್ಸಿ ಚುನಾವಣಾ ಕಾಲಗಳಲ್ಲಿ ಕೈಕೊಟ್ಟು ಬಿಡುತ್ತೆ. JDS ಆಗಿದ್ದೇ ಅದು. ಇನ್ನು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಪಕ್ಷದ ಹಾಗೂ ಕ್ಷೇತ್ರಗಳ ನೈಜ ಪರಿಸ್ಥಿತಿಯ ಬಗ್ಗೆ ಕೇಳುವ ತಾಳ್ಮೆ ಕೂಡ ಅಲ್ಲಿನ ನಾಯಕರಿಗೆ ಇಲ್ಲ ಅನ್ನೋದು ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರ ಅಳಲು. ನೇರವಾಗಿ ಏನಾದರೂ ಹೇಳಿದ್ರೆ, ನಾಯಕರ ಮನಸ್ಸಿಗೆ ಬೇಸರ ಆದರೆ ಪಕ್ಷದ ಬಾಗಿಲು ಶಾಶ್ವತವಾಗಿ ಮುಚ್ಚಿಬಿಡುತ್ತೆ ಅಂತ ಸಾಕಷ್ಟು ಜನ ಹೆದರ್ತಾರೆ. ಇದು ಕಟ್ಟುವ ನಾಯಕನಿಗೆ ಇರಬೇಕಾದ ಗುಣ ಖಂಡಿತ ಅಲ್ಲ. ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ಬದಲಾಗಬೇಕಾಗಿದೆ. ಈಗಿರೋದಕ್ಕಿಂತ ಸ್ವಲ್ಪ ಹೆಚ್ಚಿನ ತಾಳ್ಮೆ ಹಾಗೂ ಕೊಟ್ಟು ಗಳಿಸುವ ಒಂದಷ್ಟು ಗುಣಗಳನ್ನು ಕುಮಾರಸ್ವಾಮಿಯವರು ಬೆಳೆಸಿಕೊಳ್ಳದೇ ಇರೋದು ಇವತ್ತು ಪಕ್ಷದ ಈ ಸಮಸ್ಯೆಗೆ ಮೂಲ ಕಾರಣ. ಇನ್ನು ಎರಡನೆಯದ್ದು, JDS ಒಂದು ನಿರ್ದಿಷ್ಟ ನಿಲುವು ಅನ್ನೋದು ಇಲ್ಲ. JDS ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋಕ್ಕಿಂತ ಹೆಚ್ಚಾಗಿ ಅತಂತ್ರದ ಲಾಭ ಮಾಡಿಕೊಳ್ಳೋದಕ್ಕೆ ಹೋಗುತ್ತೆ. ಅಲ್ಲಿ ಕೂಡ ಒಂದು ಸ್ಪಷ್ಟ ನಿಲುವು ಅವರಿಗಿಲ್ಲ. ಕಾಂಗ್ರೆಸ್ ಜೊತೆಯಾದರೂ ಸರಿ, BJPಯ ಜೊತೆಯಾದರೂ ಸರಿ, ಒಟ್ಟು ಅಧಿಕಾರ ಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ಕೂಡ ಈ ಬಾರಿ JDS ಹೊಡೆತ ಕೊಟ್ಟಿದೆ. ಗೆಳೆಯರೆ, ಚುನಾವಣೆಗಳಲ್ಲಿ ಮತದಾರ ಪ್ರತಿಪಕ್ಷಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಅವರ ಮೇಲಿನ ಪ್ರೀತಿಗೆ ಮಾತ್ರ ಅಲ್ಲ, ಆಡಳಿತ ಪಕ್ಷದ ವಿರುದ್ಧ ಅವನಲ್ಲಿ ಬೇರೂರಿದ ಅಸಮಾಧಾನ ಪ್ರತಿಪಕ್ಷಗಳ ಗೆಲುವಿಗೆ ಕಾರಣ ಆಗುತ್ತೆ. ಹೀಗಾಗಿನೇ ಕರ್ನಾಟಕದಂಥ ರಾಜ್ಯದಲ್ಲಿ ಒಮ್ಮೆ ಒಂದು ಪಕ್ಷಕ್ಕೆ ಅಧಿಕಾರ ಕೊಟ್ಟರೆ ಮತದಾರ ಮತ್ತೊಮ್ಮೆ ಇನ್ನೊಂದು ಪಕ್ಷವನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾನೆ. ಆಡಳಿತ ಪಕ್ಷದ ವಿರುದ್ಧ ಮತದಾರ ತನ್ನ ಅಧಿಕಾರವನ್ನು ಚಲಾಯಿಸಬೇಕು ಅನ್ಕೋತಾನೆ. ಇನ್ನು ಈ ಬಾರಿ ಕೂಡ ರಾಜ್ಯದಲ್ಲಿ BJP ವಿರುದ್ಧ ದೊಡ್ಡ ಅಸಮಾಧಾನದ ಹೊಗೆ ಇತ್ತು. ಇಂಥ ಸಂದರ್ಭದಲ್ಲಿ JDSನ ಗೆಲ್ಲಿಸಿದ್ರೆ ಅವರು ಮುಂದೆ BJPಯ ಜೊತೆಗೆ ಹೋಗೋದಿಲ್ಲ ಅನ್ನೋ ಗ್ಯಾರಂಟಿ ಏನು?
ಅಂತ ಮತದಾರ ಸಂಶಯಗೊಂಡಿದ್ರೆ ಅದರಲ್ಲಿ ಯಾವ ಅಚ್ಚರಿಯೂ ಇಲ್ಲ. ಎಲ್ಲೋ ಒಂದು ಕಡೆ ಚುನಾವಣಾ ಪ್ರಚಾರದ ನಡುವೆ ಎರಡೂ ರಾಷ್ಟ್ರೀಯ ಪಕ್ಷಗಳ ದೂತರು ನಮ್ಮನ್ನ ಸಂಪರ್ಕಿಸಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದು ಬಿಜೆಪಿಯ ಪರ ಸ್ವಲ್ಪ ಸಾಫ್ಟ್ ಅನ್ನೋ ಹಾಗೆ ವರ್ತಿಸಿದ್ದು ಈ ಬಾರಿ ಜೆಡಿಎಸ್ ಕೋಟೆ ಕುಸಿಯೋ ಹಾಗೆ ಮಾಡಿತು. ಯಾಕಂದ್ರೆ ಈ ಬಾರಿ ಮೈಸೂರು ಕರ್ನಾಟಕದಲ್ಲಿ ಒಕ್ಕಲಿಗ ಮುಖ್ಯಮಂತ್ರಿ ಅನ್ನೋ ಡಿ ಕೆ ಶಿವಕುಮಾರ್ ಘೋಷಣೆ ಕೆಲಸ ಮಾಡಿದೆ. ಹಾಗೆ ಜೆಡಿಎಸ್ಗೆ ಸಾಮಾನ್ಯವಾಗಿ ಬರ್ತಾ ಇದ್ದ ಮುಸ್ಲಿಂ ಮತಗಳು ಕೂಡ ಈ ಬಾರಿ ಅವರ ಕೈ ಬಿಟ್ಟಿವೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ರಾಮನಗರ ಕ್ಷೇತ್ರ. ಈ ಬಾರಿಯ ಚುನಾವಣೆಯಲ್ಲಿ ನಿಜಕ್ಕೂ ಚಕ್ರವ್ಯೂಹದ ಅಭಿಮನ್ಯುತರ ಕಾಣಿಸಿದ್ದು ಪಾಪ ನಿಖಿಲ್ ಕುಮಾರಸ್ವಾಮಿ. ಚುನಾವಣಾ ಭೀಷ್ಮ ದೇವೇಗೌಡರು ಕುಮಾರಸ್ವಾಮಿ ಇದ್ರೂ ಕೂಡ ರಾಮನಗರದಂತಹ ಬಿಗಿ ಹಿಡಿತದ ಕ್ಷೇತ್ರದಲ್ಲೂ ಕೂಡ ನಿಖಿಲ್ಗೆ ಈ ಬಾರಿ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ವಿಶೇಷ ಅಂದರೆ ನಿಖಿಲ್ ಈ ಬಾರಿ ಕ್ಷೇತ್ರದಲ್ಲಿ ಮಿಂಚಿನ ಓಡಾಟ ಮಾಡಿದರು. ತಮ್ಮ ಕ್ಷೇತ್ರದಲ್ಲಿ ಅಲ್ಲದೆ ಅಪ್ಪನ ಕ್ಷೇತ್ರದಲ್ಲೂ ಪ್ರವಾಸ ಮಾಡಿದರು. ಊರುಗಳಿಗೆ ಹೋದರೂ ಮನೆ ಮನೆಗಳಿಗೂ ಹೋಗಿ ಮತವನ್ನು ಕೇಳಿದರು. ಇದು ಜೆ ಡಿ ಎಸ್ನ ನಾಯಕರಲ್ಲೂ ಕೂಡ ಹುರುಪನ್ನು ತಂದಿತ್ತು. ಈ ಬಾರಿ ಅನಿತಾ ಕುಮಾರಸ್ವಾಮಿ ಅವರು ನಿಂತಿದ್ರೆ ಸೋತು ಬಿಡ್ತಾ ಇದ್ರು. ನಿಖಿಲ್ಗೆ ಟಿಕೆಟ್ ಸಿಕ್ಕಿರೋದ್ರಿಂದ ರಾಮನಗರ ಈ ಬಾರಿ ನಮ್ಮದೇ ಅನ್ನೋ ವಿಶ್ವಾಸ ಕಾರ್ಯಕರ್ತರಲ್ಲೂ ಹೆಚ್ಚಾಯಿತು. ಆದರೆ ಇದ್ದಕ್ಕಿದ್ದ ಹಾಗೆ ರಾಮನಗರದ ಮತದಾರ ಶಾಕಿಂಗ್ ಫಲಿತಾಂಶವನ್ನು ಕೊಟ್ಬಿಟ್ಟ. ಇಲ್ಲಿ ಯಾಕೆ ಶಾಕಿಂಗ್ ಅನ್ನೋದು ಅರ್ಥ ಆಗಬೇಕು ಅಂದರೆ ನಾವು ರಾಮನಗರದ ಜಾತಿ ಸಮೀಕರಣವನ್ನು ನೋಡಬೇಕಾಗತ್ತೆ. ಗೆಳೆಯರೇ, ರಾಮನಗರದಲ್ಲಿ ಈ ಬಾರಿ 83.9% ನಷ್ಟು ಮತದಾನ ನಡೆದಿತ್ತು. ಒಂದು ಲೆಕ್ಕಾಚಾರದ ಪ್ರಕಾರ ಕ್ಷೇತ್ರದಲ್ಲಿ 211,074 ಮತದಾರರಿದ್ದಾರೆ. ಅದರಲ್ಲಿ 102,000 ಒಕ್ಕಲಿಗರು, 46,000 ದಲಿತರು, 12,000 ಲಿಂಗಾಯತರು, 5,000 ಕುರುಬರು, 6,000 ತಿಗಳರು, 2,500 ಬಲಿಜರು, 38,000 ಮುಸ್ಲಿಮರು ಹಾಗೂ 2,000 ಕ್ರಿಶ್ಚಿಯನ್ ಮತದಾರರು ಕ್ಷೇತ್ರದಲ್ಲಿದ್ದಾರೆ. ಸೊ ಮೇಲ್ನೋಟಕ್ಕೆ ಒಕ್ಕಲಿಗ ಪ್ರಾಬಲ್ಯದ ಕ್ಷೇತ್ರ ಅನ್ನೋದು ಸ್ಪಷ್ಟ ಆಗುತ್ತೆ. ಹೀಗಾಗಿ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಇಕ್ಬಾಲ್ ಹುಸೇನ್ ಅಭ್ಯರ್ಥಿಯಾದಾಗ ಸಾಕಷ್ಟು ಜನ ನಿಖಿಲ್ಗೆ ಇದು ಕೇಕ್ ವಾಕ್ ಅಂತ ಅಂದ್ಕೊಂಡಿದ್ರು. ಆದರೆ ಅಲ್ಲಿನ ರಾಜಕೀಯ ಚಿತ್ರಣವೇ ಒಳಗೊಳಗೆ ಬದಲಾಗ್ತಾ ಇದ್ದದ್ದು ಜೆ ಡಿ ಎಸ್ನ ಗಮನಕ್ಕೆ ಬರಲೇ ಇಲ್ಲ. ಈ ಬಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ತಂತ್ರವನ್ನು ಹೆಣೆದಿದ್ರು. ಈ ಬಾರಿ ನನಗೂ ಒಂದು ಅವಕಾಶ ಕೊಡಿ ಅನ್ನೋ ಮಾತುಗಳನ್ನು ಜಿಲ್ಲೆಯ ಜನರ ಮುಂದೆ ಕೇಳಿದರು. ಹೀಗಾಗಿ ಒಕ್ಕಲಿಗ ಮತದಾರರಲ್ಲಿ ಒಂದಷ್ಟು ಮಂದಿ ಕಾಂಗ್ರೆಸ್ ಪಕ್ಷದ ಕಡೆ ವಾಲಿರುವ ಸಾಧ್ಯತೆ ಇದೆ. ಇನ್ನು ಅಲ್ಪಸಂಖ್ಯಾತರು ಸಾಲಿಡ್ ಆಗಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಬೆಂಬಲಿಸಿದರು. ಅದರ ಜೊತೆಗೆ ಹಿಂದುಳಿದ ಹಾಗೂ ದಲಿತ ಮತಗಳಲ್ಲಿ ಹೆಚ್ಚು ಪ್ರಮಾಣ ಕಾಂಗ್ರೆಸ್ ಅಭ್ಯರ್ಥಿ ಕಡೆ ವಾಲಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದಲ್ಲದೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿನ ಒಕ್ಕಲಿಗ ನಾಯಕರು ನಿಖಿಲ್ ವಿರುದ್ಧ ಚೆನ್ನಾಗೇ ಕೆಲಸ ಮಾಡಿದಂತಿದೆ. ಮಾಜಿ ಶಾಸಕ ಸಿಎಂ ಲಿಂಗಪ್ಪ, ಜೆ ಡಿ ಎಸ್ನಿಂದ ಶಾಸಕರಾಗಿ ಈಗ ಕಾಂಗ್ರೆಸ್ನಲ್ಲಿರೋ ಮಾಜಿ ಶಾಸಕ ರಾಜು ಸೇರಿದಂತೆ ಸಾಕಷ್ಟು ಒಕ್ಕಲಿಗ ನಾಯಕರು ಇಕ್ಬಾಲ್ ಹುಸೇನ್ಗೆ ಈ ಬಾರಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ಕ್ಷೇತ್ರದಲ್ಲಿ ಬಾಲಕೃಷ್ಣ ಹಾಗೂ ಡಿ ಕೆ ಸುರೇಶ್ ಅವರ ಪ್ರಭಾವ ಕೂಡ ಕೆಲಸ ಮಾಡಿದೆ. ಇನ್ನು ರಾಮನಗರದಲ್ಲಿ ಸಾಮಾನ್ಯವಾಗಿ 3,000-4,000 ಮತಗಳನ್ನು ಪಡೀತಾ ಇದ್ದ ಬಿಜೆಪಿ ಈ ಬಾರಿ 12,900 ಹೆಚ್ಚು ಮತಗಳನ್ನು ಪಡೆದಿರೋದು ಅವರು ನಿಖಿಲ್ ಅವರ ಮತಗಳನ್ನು ಕಿತ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ಅತಿರಥ ಮಹಾರಥರ ನಡುವೆ ನಿಖಿಲ್ ಚಕ್ರವ್ಯೂಹದ ಅಭಿಮನ್ಯು ಆಗಬೇಕಾಗಿ ಬಂತು. ಸಾಮಾನ್ಯವಾಗಿ ಜೆ ಡಿ ಎಸ್ ಮತಗಳು 80,000 ಅಧಿಕವೇ ಇರ್ತಿದ್ವು. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಾಗ ಅವರು ಪ್ರಚಾರಕ್ಕೆ ಹೋಗದೇ ಇದ್ದರೂ ಅವರ ಮತಗಳಿಕೆ ಪ್ರಮಾಣ ಹೆಚ್ಚಾಗ್ತಲೇ ಇರ್ತಾ ಇತ್ತು. ಆದರೆ ಈ ಬಾರಿ ಆ ಸಾಂಪ್ರದಾಯಿಕ ಮತಗಳು ಕೂಡ ಜೆ ಡಿ ಎಸ್ನ ಕೈಬಿಟ್ಟಿವೆ. ಆದರೆ ನಿಖಿಲ್ ಸೋಲಿನ ಬಳಿಕ ಒಂದು ಸ್ಟೇಟಸ್ ಹಾಕಿದ್ದು, ಯಾವ ಸೋಲು ನಿಮ್ಮಿಂದ ನನ್ನ ದೂರ ಮಾಡೋದಕ್ಕೆ ಆಗೋದಿಲ್ಲ, ನಾನು ನಿಮ್ಮೊಂದಿಗೆ ಇರ್ತೀನಿ ಅಂತ ಹೇಳಿದ್ದಾರೆ. ಇದು ಆ ಯುವ ನಾಯಕನಲ್ಲಿನ ಉತ್ಸಾಹವನ್ನು ತೋರ್ತಾ ಇದೆ. ಸೋಲು ಅನ್ನೋದು ದೇವೇಗೌಡರ ಕುಟುಂಬಕ್ಕೆ ಹೊಸತೇನೂ ಅಲ್ಲ. ದೇವೇಗೌಡರು ಪ್ರಧಾನಿಯಾದ ನಂತರವೂ ಕೂಡ ಸೋಲನ್ನು ಕಂಡಿದ್ದಾರೆ. ಕುಮಾರಸ್ವಾಮಿ, ರೇವಣ್ಣ ಅವರು ಕೂಡ ಸೋಲನ್ನು ಅನುಭವಿಸಿದ್ದಾರೆ. ಹಾಗಾಗಿ ನಿಖಿಲ್ ಕೂಡ ಈ ಸೋಲನ್ನು ಪಾಠವಾಗಿ ಮಾಡ್ಕೋಬೇಕು. ಜೆ ಡಿ ಎಸ್ಗೆ ಯುವ ನಾಯಕತ್ವದ ಅಗತ್ಯ ಇದೆ, ಅದನ್ನು ತುಂಬೋ ಕಡೆಗೆ ಗಮನ ಹರಿಸಬೇಕು. ಹಾಗೆ ಪಕ್ಷವನ್ನು ಸಂಘಟಿಸೋದ್ರಲ್ಲಿ ಕೂಡ ಒಂದಷ್ಟು ಬುದ್ಧಿವಂತಿಕೆಯನ್ನು ತೋರಬೇಕಾಗಿದೆ. ಈ ಬಾರಿಯ ಸೋಲಿಗೆ ಕಾರಣಗಳೇನು ಅನ್ನೋ ಬಗ್ಗೆ ಒಂದು ಆತ್ಮವಿಮರ್ಶೆಗೆ ಜೆ ಡಿ ಎಸ್ ಮುಂದಾಗಬೇಕಾಗಿದೆ. ಈ ಬಾರಿ ಜೆ ಡಿ ಎಸ್ ಗೆದ್ದಿರುವ ಮತ್ತು ಸೋತ ಕ್ಷೇತ್ರಗಳನ್ನು ಹಾಗೂ ಅಲ್ಲಿನ ಸೋಲು ಗೆಲುವುಗಳ ಅಂತರವನ್ನು ಅವರು ಒಮ್ಮೆ ನೋಡ್ಕೋಬೇಕು. ಮತ್ತೆ ಪಕ್ಷವನ್ನು ಕಟ್ಟೋದಕ್ಕೆ ಜೆ ಡಿ ಎಸ್ ನಾಯಕರು ಈಗಿಂದಲೇ ಹೊರಡಬೇಕು. ಈ ಬಾರಿ ಪ್ರತಿ ಕ್ಷೇತ್ರದಲ್ಲೂ ಯುವ ಹಾಗೂ ಭರವಸೆಯ ಅಭ್ಯರ್ಥಿಗಳನ್ನು ನಾಯಕರನ್ನು ಹುಡುಕೋ ಕೆಲಸ ನಡೀಬೇಕು. ಜೆ ಡಿ ಎಸ್ ಅಂದರೆ ಅಪ್ಪ ಮಕ್ಕಳು, ಸೊಸೆ ಅಳಿಯಂದರು, ಮೊಮ್ಮಕ್ಕಳ ಪಕ್ಷ ಅನ್ನೋ ಅಭಿಪ್ರಾಯ ಏನಿದೆ ಅದನ್ನು ತೊಳಿಬೇಕು. ಅದಕ್ಕೆ ಮನೇಲಿರೋರಿಗೆ ಟಿಕೆಟ್ ಕೊಡಬಾರ್ದು ಅಂತಲ್ಲ, ಆದರೆ ಅಷ್ಟೇ ಪ್ರಮಾಣದಲ್ಲಿ ಹೊಸ ಹಾಗೂ ಹೊರಗಿನ ಪಕ್ಷನಿಷ್ಠರನ್ನು ಬೆಳೆಸೋ ಕಡೆಗೂ ಕೂಡ ಗಮನ ಹರಿಸಬೇಕು. ಈಗ ಸೋತವರನ್ನು ಕರೆಸಿ ಸಮಾಧಾನ ಹೇಳಿ ಮುಂಬರುವ ಚುನಾವಣೆಗಳಿಗೆ ಅವರನ್ನು ಹುರಿದುಂಬಿಸಬೇಕು. ಹಾಗೆ ನಿಖಿಲ್ ಕುಮಾರಸ್ವಾಮಿ ಸೇರಿದ ಹಾಗೆ ಜೆ ಡಿ ಎಸ್ ಯುವ ನಾಯಕರ ಪಡೆ ಈಗಲೇ ಒಂದು ರಾಜ್ಯ ಪ್ರವಾಸಕ್ಕೆ ಮುಂದಾಗಬೇಕು.
ಇಲ್ಲಿ ಇಷ್ಟೆಲ್ಲ ಹೇಳ್ತಿರೋದು ಯಾಕೆ ಅಂದ್ರೆ JDS ಅನ್ನೋದು ಕರ್ನಾಟಕದ ಪ್ರಾದೇಶಿಕ ಪಕ್ಷ ಅನ್ನೋ ಕಾರಣಕ್ಕೆ. ಕನ್ನಡಿಗರನ್ನ ಕನ್ನಡಿಗರೇ ಆಳ್ವಿಕೆ ಮಾಡ್ಕೋಬೇಕು ಅಂದ್ರೆ ಇಲ್ಲೊಂದು ಪ್ರಾದೇಶಿಕ ಪಕ್ಷ ಇರಲೇಬೇಕು. ಈ ನೆಲದ ಇಲ್ಲಿನ ಜನರ ಅಗತ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಬೇಕು. ಕರ್ನಾಟಕದಲ್ಲಿ ಇನ್ಯಾವುದೋ ಹೊಸ ಪಕ್ಷ ಕಟ್ಟಿ ಅದನ್ನ ಜನ ಒಪ್ಪಿಕೊಂಡು ಅದು ಒಂದು ಬೇಸ್ ಬೆಳೆಸ್ಕೊಂಡು ಇದೆಲ್ಲ ಸದ್ಯಕ್ಕೆ ಆಗೋ ಕೆಲಸ ಅಲ್ಲ. ಹಾಗೆ ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟೋದಕ್ಕೆ ಹೋದ ಸಾಕಷ್ಟು ಜನ ಇಲ್ಲಿ ಕೈ ಚೆಲ್ಲಿದ್ದಾರೆ. ಇನ್ನು JDSಗೆ ಇಲ್ಲೊಂದು ಬೇಸ್ ಇದೆ, ಕಾರ್ಯಕರ್ತರಿದ್ದಾರೆ, ಪಕ್ಷದ ಪರಿಚಯ ಕೂಡ ಜನಕ್ಕಿದೆ, ಈ ಹಿಂದೆ ಆಡಳಿತ ನಡೆಸಿದ ಅನುಭವ ಕೂಡ ಇದೆ, ಅದರ ಫಲಾನುಭವಿಗಳೂ ಇದ್ದಾರೆ. ಹೀಗಾಗಿ JDS ಪುನರ್ ಸಂಘಟನೆ ಕಷ್ಟದ ಕೆಲಸ ಅಲ್ಲ. ಇನ್ನು ರಾಜ್ಯಕ್ಕೆ ಕೂಡ ಒಂದು ಪ್ರಾದೇಶಿಕ ಪಕ್ಷ ಬೇಕೇ ಬೇಕು. ಹೀಗಾಗಿ JDS ಸಂಘಟಿತವಾಗಬೇಕು. ತಮಿಳುನಾಡಿನಂತೆ, ಆಂಧ್ರ ತೆಲಂಗಾಣಗಳಂತೆ ಇಲ್ಲಿ ಕೂಡ ಪ್ರಾದೇಶಿಕ ಪಕ್ಷದ ಆಡಳಿತ ಇರಬೇಕು ಅಂದರೆ JDS ಬದಲಾಗಬೇಕು. ಎಲ್ಲರನ್ನ ಒಳಗೊಳ್ಳುವ ಗುಣವನ್ನು ಬೆಳೆಸ್ಕೊಳ್ಬೇಕು. ಕೇವಲ ಅತಂತ್ರ ಸ್ಥಿತಿಯಲ್ಲಿ ಲಾಭ ಮಾಡ್ಕೊಳ್ತೀವಿ ಅನ್ನೋ ಮನಸ್ಥಿತಿಯನ್ನು ಕೈಬಿಟ್ಟು ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋ ಸ್ಥೈರ್ಯ ಹಾಗೂ ಹಠವನ್ನು ಬೆಳೆಸ್ಕೋಬೇಕು. ಇದು ತುಂಬ ಕಷ್ಟ ಏನಲ್ಲ. ಆದರೆ ಕಾರ್ಯಕರ್ತರಿಗೆ, ಪಕ್ಷದ ನಾಯಕರಿಗೆ ವಿಶ್ವಾಸ ಮೂಡಿಸೋ ಕೆಲಸವನ್ನು ದೇವೇಗೌಡರ ಮಕ್ಕಳು ಮೊಮ್ಮಕ್ಕಳು ಮಾಡಬೇಕು. ಹೊಸ ಮುಖಗಳು, ಹೊಸ ನಾಯಕತ್ವಕ್ಕೆ ಅಲ್ಲಿ ಅವಕಾಶ ಆದರೆ ಖಂಡಿತ JDS ಮತ್ತೆ ಪುಟಿದೇಳುತ್ತೆ. ಕುಮಾರಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅವರು ಈ ಥರ ಯೋಚನೆ ಮಾಡಬೇಕಲ್ಲ. ಇದು ಗೆಳೆಯರೆ JDS ಹಾಗೂ ಅದರ ಅಭಿಮನ್ಯುವಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.